ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿರುವಂಥ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಎಲ್ಲ ವೀಕ್ಷಕರಿಗೂ ಆಹ್ವಾನವನ್ನು ಮಾಡುವಂಥವನಾಗಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ ದೇವರ ಮಹಾನ್ ಕೃಪೆಯಿಂದ ಮತ್ತೊಂದು ಆವೃತ್ತಿ ಆತನ ವಾಕ್ಯಗಳನ್ನು ಕೇಳುವಂತೆ ದೇವರು ಅನುಗ್ರಹಿಸಿಕೊಟ್ಟಿರ್ತಕ್ಕಂಥ ಒಂದು ಅವಕಾಶಕ್ಕಾಗಿ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಘನಮಾನ ಮಹಿಮೆಯು ಉಂಟಾಗಲಿ ನಾವು ಸರ್ವಶಕ್ತನ ಇಹಲೋಕದ ಜೀವನ ಎಂಬ ಈ ಸರಣೆಯ ಅಡಿಯಲ್ಲಿ ಕ್ರಿಸ್ತನ ಇಹಲೋಕದಲ್ಲಿರ್ತಕ್ಕಂಥ ಆತನ ಜೀವನದ ಘಟನೆಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಇಂದು ನಾವು ಅಧ್ಯಯನ ಮಾಡಲು ಹೋಗುವ ಈ ಸರಣಿಯ ಭಾಗವಾಗಿರ್ತಕ್ಕಂಥ ಸಂದೇಶದ ಶೀರ್ಷಿಕೆಯು ಸಂಘರ್ಷದ ಸಮಯ ಸಂಘರ್ಷದ ಸಮಯ ಎಂಬುದಾಗಿ ಈ ವಾಕ್ಯವನ್ನು ಆರಂಭಿಸುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ವಾಕ್ಯವನ್ನು ಆರಂಭಿಸುವಾಗ ಆತ್ಮನ ಸಾವದಿ ಪಾಲಿಸಿ ನೀವು ವಾಕ್ಯವನ್ನು ವಿವರಿಸಿರಿ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರೇರೆ ಸಂಘರ್ಷ ಅಥವಾ ಹೋರಾಟ ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ರೀತಿಯಾಗಿ ಹೋರಾಟವನ್ನು ಎದುರಿಸುತ್ತಿದ್ದಾರೆ ಪ್ರತಿಯೊಂದು ದಿನವೂ ಸಹ ದೇವರು ನಮಗೆ ಕೊಡುವಂಥ ಒಂದು ಬಹುಮಾನವಾಗಿದೆ ಆ ಪ್ರತಿಯೊಂದು ದಿನದಲ್ಲಿಯೂ ಸಹ ಅವಕಾಶಗಳನ್ನು ದೇವರು ನಮಗೆ ಒದಗಿಸಿಕೊಡ್ತಾರೆ ಹಾಗೆಯೇ ಆ ದಿನದಲ್ಲಿ ನಾವು ಎದುರಿಸಲು ಬೇಕಾಗಿರ್ತಕ್ಕಂಥ ಸವಾಲುಗಳು ಸಹ ನಮ್ಮ ಮುಂದೆ ಇರ್ತವೆ ಒಂದು ಘಟನೆಯನ್ನು ಕುರಿತಾಗಿ ಅಥವಾ ಒಂದು ಘಟನೆಗೆ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೇವೆ ಎನ್ನುವಂಥದ್ದು ಮುಂದಿನ ಒಂದು ನಮ್ಮ ನೆಮ್ಮದಿ ಅಥವಾ ಆ ಒಂದು ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣದ ಪರಿಸ್ಥಿತಿಗಳು ಆಧಾರಗೊಂಡಿರ್ತವೆ ಯೇಸುಕ್ರಿಸ್ತನ ಕ್ರಿಸ್ತನ ಜೀವನದಲ್ಲಿಯೂ ಸಹ ಆತನ ಜೀವನವೇ ಒಂದು ಹೋರಾಟವಾಗಿತ್ತು ಆತನು ಅನೇಕ ಸವಾಲುಗಳನ್ನು ಹೋರಾಟಗಳನ್ನು ಆತನು ಎದುರಿಸಬೇಕಾಯಿತು ಸೈತಾನನ ಆ ಒಂದು ತಂತ್ರಗಳನ್ನು ಆತನು ಎದುರಿಸಿದನು ಯೇಸು ಕ್ರಿಸ್ತನು ಆತನ ಜೀವಿಸುವಂಥ ಆ ಸಂದರ್ಭದಲ್ಲಿನ ಆ ಒಂದು ಸಂಪ್ರದಾಯಗಳೂ ಸಹ ಅಷ್ಟು ಮಾತ್ರವಲ್ಲದೆ ಅಂದಿನ ಧರ್ಮಗುರುಗಳ ಬೋಧನೆಗಳಲ್ಲೂ ಸಹ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥವುಗಳಾಗಿರುವುದರಿಂದ ಅವುಗಳನ್ನು ಕಡಾಖಂಡಿತವಾಗಿ ಆತನು ಹೇಳುವಾಗ ಅದರಲ್ಲಿ ಆತನಿಗೆ ವಿರೋಧತೆಯು ಎದ್ದು ಕಾಣುತ್ತಿರುವಂಥದ್ದು ಮತ್ತು ವಿರೋಧತೆಯನ್ನು ಆತನು ಎದುರಿಸಬೇಕಾಗಿರ್ತದ್ದು ಯಹೂದ್ಯರು ಅಂದರೆ ಯಹೂದ್ಯ ಅಂದರೆ ಇಸ್ರಾಯಲ್ರೆಗೆ ಧರ್ಮಗುರುಗಳಾಗಿರ್ತಕ್ಕಂಥವರುಗಳು ಅನೇಕ ನಿಯಮಗಳನ್ನು ಅವರು ನೇಮಿಸಿರ್ತಾರೆ ಅವರೇ ಸ್ವತಃ ವಾಕ್ಯದಲ್ಲಿ ದೇವರು ಮೋಶೆ ಮುಖಾಂತರ ಕೊಟ್ಟಿರ್ತಕ್ಕಂಥ ನಿಯಮಗಳನ್ನು ಹೊರತುಪಡಿಸಿ ಅವರೇ ಅನೇಕ ನಿಯಮಗಳನ್ನು ಅವರು ಏರ್ಪಾಡು ಮಾಡಿ ನೇಮಿಸಿ ಅವುಗಳನ್ನು ಎಲ್ಲರೂ ಕೈಗೊಳ್ಳಬೇಕೆಂಬುದಾಗಿ ಸಹ ಅವರು ತಿಳಿಸ್ತಾ ಇರ್ತಾರೆ ಆ ಧರ್ಮಗುರುಗಳು ಆ ನಿಯಮಗಳನ್ನು ಮಕ್ಕಳು ಸಹ ಕೈಗೊಳ್ಳಬೇಕೆಂಬುದಾಗಿ ಅವರು ಒತ್ತಾಯುತ್ತಿರುವಂಥದ್ದು ಆದರೆ ಅವರೇ ಸ್ವತಃ ನೇಮಿಸಿರ್ತಕ್ಕಂಥ ನಿಯಮಗಳು ವಾಕ್ಯಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ನಿಯಮಗಳಾಗಿದ್ದವು ಆದರೆ ಯೇಸು ಕ್ರಿಸ್ತನು ಅವರ ಈ ನಿಯಮಗಳಿಗೆ ಆತನು ಒಳಪಡಲಿಲ್ಲ ಯಾಕೆ ಅಂತಂದರೆ ಅವು ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥವುಗಳು ಮತ್ತು ಸ್ವತಃ ಮನುಷ್ಯರೇ ಕಲ್ಪಿಸಿಕೊಂಡಿರ್ತಕ್ಕಂಥ ನಿಯಮಗಳಾಗಿದ್ದವು ಆತನು ವಾಕ್ಯವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಅಧ್ಯಯನ ಮಾಡಿ ವಾಕ್ಯವನ್ನು ಹಿಂಬಾಲಿಸಿದನು ಒಂದು ವೇಳೆ ಯಾಕೆ ನೀನು ವಾಕ್ಯವನ್ನು ಹಿಂಬಾಲಿಸುತ್ತಿಲ್ಲ ಯಾಕೆ ಇದನ್ನು ನೀನು ಅನುಸರಿಸುತ್ತಿಲ್ಲ ಅನೇಕರು ಇದನ್ನು ಅನುಸರಿಸುತ್ತಿದ್ದಾರೆ ಎಂದು ಪ್ರಶ್ನಿಸುವುದೇ ಆದರೆ ಆತನು ಅದಕ್ಕೆ ಉತ್ತರವಾಗಿ ವಾಕ್ಯ ಹೇಗೆ ಹೇಳುತ್ತದೆ ಎಂಬುದಾಗಿ ತಿಳಿಸ್ತಾ ಇದ್ದ ಅನೇಕರು ಆ ಒಂದು ಆತನ ಸತ್ಯವನ್ನು ಅನುಸರಿಸುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಆತನನ್ನು ಬಯ್ಯುವುದಕ್ಕೆ ಮುಂದೆ ಬರ್ತಾರೆ ಆ ಧರ್ಮಗುರುಗಳಾಗಲಿ ಎನ್ನುವ ಜನಗಳು ಅವರು ಅವರು ನಿಂಬಾಲಿಸುವಂಥವರುಗಳು ಆದರೆ ಅಂಥ ಸಮಯದಲ್ಲಿ ಆತನು ಎತ್ತಿ ಮಾಡುತ್ತಿರುವಂಥ ಒಂದು ಕೆಲಸ ಏನು ಅಂತಂದರೆ ವಾಕ್ಯವನ್ನು ಆತನು ಎತ್ತಿ ತೋರಿಸ್ತಾ ಇದ್ದ ನಾನು ಇದನ್ನು ಮಾಡುವುದಿಲ್ಲ ಎನ್ನುವುದಕ್ಕೆ ಕಾರಣ ನೋಡಿ ವಾಕ್ಯ ಹೀಗೆ ಹೇಳುತ್ತದೆ ನಾನು ಇದನ್ನು ನಿಂಬಾಲಿಸುವುದಿಲ್ಲ ಎನ್ನುವುದಕ್ಕೆ ಕಾರಣ ನೋಡಿ ವಾಕ್ಯ ಈ ರೀತಿ ತಿಳಿಸುತ್ತದೆ ಎಂಬುದಾಗಿ ಆತನು ತಿಳಿಸ್ತಾ ಇದ್ದ ಆತನು ಯೇಸು ಕ್ರಿಸ್ತನು ತನ್ನ ಈ ಬಾಲ್ಯ ಜೀವನದಲ್ಲಿ ಆವಾಗಲೂ ಸಹ ಆತನು ಇತರರನ್ನು ಸಂತೋಷಗೊಳಿಸುವಂಥ ಆತನ ಜೀವನ ಆಗಿತ್ತು ಸಂತೋಷಗೊಳಿಸುವಂಥ ಕೆಲಸವನ್ನು ಆತನು ಮಾಡ್ತಾಯಿದ್ದ ಹೊರತಾಗಿ ಇತರರ ಮನಸ್ಸು ನೋಯಿಸುವಂಥ ಮನನೋಯಿಸುವಂಥ ಕೆಲಸಗಳನ್ನು ಆತನು ಮಾಡುತ್ತಿರಲಿಲ್ಲ ಮತ್ತು ಈ ರಬ್ಬಾಯ್ಸ್ ಅಥವಾ ಧರ್ಮಗುರುಗಳಾಗಿರ್ತಕ್ಕಂಥ ಅಂದಿನ ಯಹೋದ್ಯರು ಅವರುಗಳು ಕ್ರಿಸ್ತನಲ್ಲಿರ್ತಕ್ಕಂಥ ಈ ಒಂದು ಗುಣ ನಡವಳಿಕೆಗಳನ್ನು ಅವರು ಕಂಡು ಅವರು ಸಹ ಆಶ್ಚರ್ಯಚಕಿತರಾಗ್ತಾರೆ ಆತನಿರ್ತಕ್ಕಂಥ ಜ್ಞಾನವನ್ನು ಸಹಕೊಂಡು ಇವರು ಅವರು ಹೇಳುವಂಥ ಪಾಠಗಳು ಅಥವಾ ಕಲಿಸಿಕೊಡುವಂಥ ಆ ಬೋಧನೆಗಳು ವಾಕ್ಯಕ್ಕೆ ವಿರುದ್ಧವಾಗಿದೆ ಎಂಬುದಾಗಿ ಅವರು ಅರ್ಥಿಕೊಳ್ತಾರೆ ಆದರೆ ಅದು ತಪ್ಪು ಎಂಬುದಾಗಿ ಒಪ್ಪಿಕೊಳ್ಳಲಿಕ್ಕೆ ಅವರು ಸಿದ್ಧರಾಗಿರುವುದಿಲ್ಲ ಅವರು ಬಯಸ್ತಾರೆ ಯೇಸು ಕ್ರಿಸ್ತನನ್ನು ನಾವು ಹೇಳುವ ಬೋಧನೆಗಳಿಗೆ ಆತನ ಒಳಗಾಗಬೇಕು ನಮ್ಮನ್ನು ಆತ ಹಿಂಬಾಲಿಸಬೇಕೆಂಬುದಾಗಿ ಬಯಸ್ತಾರೆ ಆದರೆ ಯೇಸು ಕ್ರಿಸ್ತನು ಅವರಂತೆ ಮಾಡದೆ ವಾಕ್ಯ ಏನು ಹೇಳುತ್ತದೆ ಆ ವಾಕ್ಯವನ್ನು ಅನುಸರಿಸ್ತಾ ಇದ್ದನು ಮತ್ತು ಆತನು ಪ್ರಶ್ನೆ ಮಾಡ್ತಾ ಇದ್ನು ಯೇಸು ಕ್ರಿಸ್ತನ ಆ ಬಾಲ್ಯದಲ್ಲಿಯೇ ಪ್ರಶ್ನಿಸ್ತಾ ಇದ್ದನು ಆದರೆ ಅವರು ಹೇಳುವಂಥ ಕಾಲ್ಪನಿಕವಾಗಿರ್ತಕ್ಕಂಥ ನಿಯಮಗಳಿಗೆ ಆತನು ಒಳಗಾಗಲಿಲ್ಲ ಯೇಸು ಕ್ರಿಸ್ತನು ಆತನು ಆ ಧರ್ಮಗುರುಗಳ ನಿಯಮಗಳಿಗೆ ಆತನು ಒಳಗಾಗದಿರುವ ಈ ಒಂದು ಸ್ಥಿತಿಯನ್ನು ಅವರು ಕಂಡು ಏನು ಮಾಡ್ತಾರೆ ಅವರ ಪೋಷಕರುಗಳಿಗೆ ಹೇಳ್ತಾರೆ ಯೇಸು ಕ್ರಿಸ್ತನ ಪೋಷಕರುಗಳಿಗೆ ಮರಿಯ ಮತ್ತು ಯೋಸೆಫ್ ಎಫ್ ಇವರಿಗೆ ತಿಳಿಸುವಾಗ ಅವರುಗಳು ಸಹ ಈ ಒಂದು ಯೇಸು ಕ್ರಿಸ್ತನನ್ನೇ ಅವರು ದೂರ್ತಾರೆ ಅಥವಾ ಆತನನ್ನು ಬೈಯುವಂತೆ ಆದವರು ಮಾತಾಡ್ತಾರೆ ಎಲ್ಲರೂ ಸಹ ಅದಾದ ಮೇಲೆ ಯೇಸು ಕ್ರಿಸ್ತನ ಸಹೋದರರಿಗೂ ಸಹ ಈ ವಿಷಯ ತಿಳಿಸ್ತಾರೆ ಧರ್ಮಗುರುಗಳು ಮನೆಯವರಿಗೆ ಕೇಳಿಸುವಾಗ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಆ ಒಂದು ಧರ್ಮಗುರುಗಳಿಗೆ ರಬ್ಬಿ ಅಂತ ಕರೀತಾರೆ ಅವರುಗಳಿಗೆ ಸಹಾಯ ಮಾಡ್ತಾರೆ ಆ ಒಂದು ಅಂದಿನ ಜನಗಳು ಅವರನ್ನು ಯಾವ ರೀತಿ ಪರಿಗಣಿಸ್ತಾ ಇದ್ದರು ಧರ್ಮಗಳನ್ನು ಅಂತಂದರೆ ಆ ಧರ್ಮಗುರುಗಳನ್ನು ದೇವರುಗಳಿಗೆ ಸಮಾನ ಅವರು ದೇವರಿಗೆ ಸಮಾನ ಅಂತೇಳಿ ಪರಿಗಣಿಸ್ತಾ ಇದ್ದರು ಅವರು ಹೇಳುವಂಥ ವಚನಗಳು ಅವರು ಹೇಳುವ ಅವರ ಬಾಯಿಂದ ಬರುವಂಥ ವಚನಗಳು ಮಾತುಗಳು ದೇವರ ನಿಯಮಗಳಿಗೆ ಸಮಾನ ಅಂತೇಳಿ ಅವರು ಆ ರೀತಿ ಗೌರವ ಕೊಡ್ತಾ ಇದ್ದರು ಆದರೆ ವಾಸ್ತವಕ್ಕೆ ಆ ಧರ್ಮಗುರುಗಳು ಹೇಳಿಕೊಳ್ಳುವಂಥ ವಾಕ್ಯಗಳು ವಾಕ್ ಸತ್ಯವಾಕ್ಯಕ್ಕೆ ವಿರುದ್ಧವಾಗಿರತಕ್ಕಂಥವುಗಳು ಅದಕ್ಕೆ ಎಷ್ಟು ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನಾದರೂ ಯೇಸು ಕ್ರಿಸ್ತನು ಆತನು ಸಹಿಸಿಕೊಂಡ ಆದರೆ ಅಸತ್ಯದೊಂದಿಗೆ ಆತನು ರಾಜಿ ಮಾಡಿಕೊಳ್ಳಲಿಲ್ಲ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಸತ್ಯದೊಂದಿಗೆ ಆತನು ಯಾವತ್ತೂ ಸಹ ರಾಜಿ ಮಾಡಿಕೊಳ್ಳಲಿಲ್ಲ ಅನೇಕ ವೇಳೆ ಅನೇಕ ವೇಳೆ ಇಲ್ಲಿ ನೋಡಿ ಯಾರು ಈ ಧರ್ಮಗುರುಗಳಾಗಿರ್ತಕ್ಕಂಥವ್ರುಗಳು ಇವರು ಅವರನ್ನು ಅವ್ರು ಏನು ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಹೆಚ್ಚಿಸ್ಕೊಳ್ತಾ ಇದ್ರು ಏನು ಬರೆದ ಸುವತ್ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಆ ಒಂದು ಶಾಸ್ತ್ರಿ ಫರಶೇರುಗಳ ಕುರಿತಾಗಿ ಆತನ ಹೇಳ್ತಾನೆ ಶಾಸ್ತ್ರಿ ಫರಶೇರುಗಳು ಇವರು ಮೋಶೆಯ ಪೀಠದಲ್ಲಿ ಕುಳಿತಿದ್ದಾರೆ ಆದರೆ ಎಚ್ಚರಿಕೆಯಾಗಿರಿ ಅವರು ಹೇಳುವ ವಾಕ್ಯಗಳನ್ನು ನೀವು ಅನುಸರಿಸ್ರಿ ಆದರೆ ಅವರನ್ನು ಹಿಂಬಾಲಿಸಬೇಡ್ರಿ ಅನೇಕ ವೇಳೆ ವಾಕ್ಯವನ್ನು ಬೋಧಿಸುವಂಥವರುಗಳು ಅವರ ಮಾತು ಒಂದು ವಿಧವಾಗಿದ್ದರೆ ಅವರ ಕ್ರಿಯೆಗಳು ಅದಕ್ಕೆ ತದ್ವಿರುದ್ಧವಾಗಿದ್ದವು ವಾಕ್ಯದಲ್ಲಿದ್ದಂಥವುಗಳನ್ನು ತಿಳಿಸ್ತಿದ್ದರು ಆದರೆ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆಯನ್ನು ಅವರು ಹೊಂದಿದರು ಮತ್ತು ಅಷ್ಟು ಮಾತ್ರವಲ್ಲದೆ ಈ ರಬ್ಬಾಯಸ್ ಅಂತೇಳಿ ರಬ್ಬಿಗಳಂದೇಳಿ ಕರೆಯಲ್ಪಡುವಂಥವರುಗಳು ಇವರು ತಮ್ಮನ್ನು ತಾವು ನಾವು ಹೆಚ್ಚಿನವರು ನಾವು ಸರ್ವಸಾಮಾನ್ಯ ಸಾಧಾರಣವಾಗಿರ್ತಕ್ಕಂಥ ಜನರುಗಳಂತೆ ಅಲ್ಲ ಅವರಿಗಿಂತ ನಾವು ತುಂಬ ಭಿನ್ನವಾಗಿದ್ದೇವೆ ಬಡವರು ಮತ್ತು ರೋಗದಲ್ಲಿ ಬಿದ್ದಂಥವರು ಇವರೆಲ್ಲರನ್ನೂ ಸಹ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದರು ಆದರೆ ಯೇಸು ಹಾಗೆ ಮಾಡಲಿಲ್ಲ ಯಾರು ಅವರನ್ನು ನಿರ್ಲಕ್ಷ್ಯ ಮಾಡಿದರೂ ಯೇಸು ಕ್ರಿಸ್ತನು ರೋಗಿಗಳ ಬಳಿಗೆ ಹೋದ ಮತ್ತು ಬಡವರ ಬಳಿಗೆ ಹೋದ ಅವರನ್ನು ಸಂತೈಸುವಂಥ ಮಾತುಗಳನ್ನು ಏಸು ಕ್ರಿಸ್ತನು ಆಡ್ತಾನೆ ಯಾರು ದುಃಖದಲ್ಲಿರ್ತಾರೋ ನಿರಾಶೆಯಲ್ಲಿರ್ತಾರೋ ನೊಂದ ಮನಸ್ಸನ್ನು ಮಾತುಗಳ ಮುಖಾಂತರ ಮತ್ತೆ ನೋಯಿಸುವಂಥದ್ದು ಅದು ಅವರನ್ನು ನಿರಾಶೆಗೆ ದೂಡುವಂಥ ಕಾರ್ಯವಾಗಿರುತ್ತದೆ ಆದ್ದರಿಂದ ದೇವದೂತರುಗಳು ಸಹ ಮನುಷ್ಯರಾಗಿರ್ತಕ್ಕಂಥ ನಾವು ಇತರರಿಗೆ ಯಾವಾಗ ಪ್ರೋತ್ಸಾಹ ಕೊಡುವಂಥ ಮಾತುಗಳನ್ನು ಆಡುತ್ತೇವೋ ಅವುಗಳನ್ನು ಸಹ ಅವರು ಬರೆದಿಟ್ಕೊಳ್ತಾರಂತೆ ಇತರರನ್ನು ನಿರಾಶೆಪಡಿಸುವಂಥ ಮಾತುಗಳನ್ನು ನಮ್ಮ ಬಾಯಿಂದ ಹೊರಡಬಾರದು ಕ್ರಿಸ್ತನು ಯಾರನ್ನು ಸಹ ನಿರಾಶೆ ಪಡಿಸುವಂಥ ಮಾತುಗಳನ್ನು ಆತನು ಆಡಲಿಲ್ಲ ಆದರೆ ಅಸತ್ಯವನ್ನು ಅಸತ್ಯ ಎಂದು ಆತನು ಕಡಖಣಿತವಾಗಿ ಹೇಳ್ತಾ ಇದ್ದನು ಅಷ್ಟು ಮಾತ್ರ ಅಲ್ಲದೆ ಅನೇಕರಿಗೆ ಸಹಾಯ ಮಾಡಲಿಕ್ಕೆ ಆತನ ಆತನಲ್ಲಿ ಸ್ವಲ್ಪ ಹಣ ಯಾವಾಗಲೂ ಇರ್ತಾ ಇತ್ತು ಮತ್ತು ಅನೇಕರು ಬಡತನದಲ್ಲಿದ್ದಂಥವರಿಗೆ ಅಥವಾ ಊಟಕ್ಕೆ ಇಲ್ಲದಂಥವರಿಗೆ ಆತನಿಗಾಗಿ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಆಹಾರವನ್ನು ಆತನು ಅನೇಕ ವೇಳೆ ಅವ್ರಿಗೆ ಇದ್ದ ಅನೇಕ ವೇಳೆ ಆತನು ಉಪವಾಸ ಇದ್ದದ್ದು ಸಹ ಉಂಟು ಅಂದರೆ ಜನರ ಯೋಗಕ್ಷೇಮವೇ ಜನರ ಹಿತವೇ ಆತನ ಒಂದು ಸಂತೋಷ ನೆಮ್ಮದಿಯಾಗಿತ್ತು ಎಂಥ ಮಹಾನ್ ಮನಸ್ಸುಳಂಥ ಆ ಸೃಷ್ಟಿಕರ್ತನು ಇದು ಬಾಲ್ಯದಲ್ಲಿ ಮನುಷ್ಯರಲ್ಲಿ ಮನುಷ್ಯನಾಗಿ ಜೀವಿಸುವಂಥ ಆ ಬಾಲ್ಯ ಜೀವನದಲ್ಲಿ ಆತನು ಆತನಲ್ಲಿ ಗುಣಗಳು ಎದ್ದು ಕಾಣುತ್ತಿರುವಂಥದ್ದು ಆಶ್ಚರ್ಯ ನೀಡುವಂಥದ್ದು ನಮ್ಮಗಳಿಗೂ ಸಹ ಮನುಷ್ಯರಾದ ನಮ್ಮಗಳಿಗೂ ಮತ್ತು ಮುಖ್ಯವಾಗಿ ಕ್ರಿಸ್ತನ ಇನ್ನು ಹಿಂಬಾಲಿಸುತ್ತಿದ್ದೇವೆ ಎಂದು ಹೇಳಿಕೊಳ್ಳುವಂಥ ನಾವುಗಳು ಸಹ ಆತನ ಜೀವನದಿಂದ ಕಲಿತುಕೊಳ್ಳಬೇಕಾಗಿರ್ತಕ್ಕಂಥ ಮಾತ್ರವಾದ ಪಾಠ ನಮ್ಮ ಹಿತವನ್ನೇ ನಾವು ನೋಡಿಕೊಳ್ಳುವುದಲ್ಲ ವಾಕ್ಯದಲ್ಲಿ ಹೇಳ್ತದೆ ಯಾರೂ ಸಹ ತಮ್ಮ ಸ್ವಹಿತವನ್ನೇ ನೋಡಿಕೊಳ್ಳದೆ ಪರರ ಹಿತವನ್ನು ನೋಡಿಕೊಳ್ಳಲಿ ಒಂದು ವೇಳೆ ಸತ್ಯವೇದ ಹೇಳುತ್ತದೆ ನಿನಗೆ ಮೂರಪ್ಪತ್ತು ಊಟ ಮಾಡುವುದಕ್ಕೆ ಶಕ್ತಿ ಇರುವುದಾದರೆ ಅನುಕೂಲ ಇರುವುದಾದರೆ ಒಂದಪ್ಪತ್ತು ಊಟಕ್ಕಿಲ್ಲದಂಥ ವ್ಯಕ್ತಿಗಳಿಗೆ ಒಂದಪ್ಪತ್ತು ಊಟಕ್ಕೆ ಕೊಡಿ ನಿಮಗೆ ಎರಡು ಅಂಗಿಗಳು ಇರುವುದೇ ಆದರೆ ಒಂದು ಅಂಗಿಯೂ ಇದ್ದ ಇಲ್ಲದೆ ಚಳಿಯಲ್ಲಿ ಬಾಧೆ ಪಡುತ್ತಿರತಕ್ಕಂಥ ವ್ಯಕ್ತಿಗಳಿಗೆ ಒಂದು ಅಂಗಿಯನ್ನು ಕೊಡಿ ಅಂದರೆ ಇತರರಿಗೆ ಸಹಕರಿಸುವಂಥ ಮನೋಭಾವನೆಯನ್ನು ನೀವು ಹೊಂದಿರಿ ಎಂಬುದಾಗಿ ಆ ಸೃಷ್ಟಿಕರ್ತನೇ ಹೇಳ್ತಾನೆ ಅದಕ್ಕೆ ಸತ್ಯವೇದದಲ್ಲಿ ಮನುಷ್ಯರನ್ನು ದೇವರು ಸೃಷ್ಟಿ ಮಾಡುವಾಗ ವಾಕ್ಯ ಹೇಳ್ತದೆ ದೇವರು ಮನುಷ್ಯರನ್ನು ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದನು ಅಂದರೆ ಹೋಲಿಕೆ ಅಂತಂದರೆ ಹೊರಗಿನ ತೋರಿಕೆ ಅಲ್ಲ ಹೋಲಿಕೆ ಎಂದು ಹೇಳುವಾಗ ಆ ದೇವರ ಗುಣಗಳನ್ನು ಮನುಷ್ಯನಲ್ಲಿ ಆತನು ಇಟ್ಟಿದ್ದಾರೆ ನಮ್ಮಲ್ಲಿ ದೇವರು ಅವರ ಪ್ರತಿರೂಪವನ್ನು ಕಾಣಬೇಕೆಂಬುದಾಗಿ ಬಯಸ್ತಾರೆ ಅಂದರೆ ಆತನ ಗುಣಗಳು ನಮ್ಮಲ್ಲಿ ಕಾಣಬೇಕು ಅದು ದೇವರ ಸ್ವರೂಪ ಎಂಬ ಎಂದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅನೇಕ ವೇಳೆ ಈ ಕ್ರಿಸ್ತನ ಸಹೋದರರು ಅನೇಕರನ್ನು ಬೈತಾ ಇದ್ದರು ಆದರೆ ಯಾರನ್ನು ಕ್ರಿಸ್ತನ ಸಹೋದರರು ಬೈತಿದ್ರು ಬಯಸಿಕೊಂಡವರ ಬಳಿಗೆ ಕ್ರಿಸ್ತನು ಹೋಗಿ ಅವರನ್ನು ಸಂತೈಸ್ತಾ ಇದ್ದ ಅವರಿಗೆ ಸಾಂತ್ವನ ನೀಡುವಂಥ ಮಾತುಗಳನ್ನು ಆತನು ಆಡ್ತಾ ಇದ್ದ ಇದು ಆ ಒಂದು ಸಹೋದರರಿಗೆ ಸಹಿಸಲಿಕ್ಕೆ ಆಗಲಿಲ್ಲ ಅಷ್ಟು ಮಾತ್ರವಲ್ಲದೆ ಸೈತಾನನು ಯಾವಾಗಲೂ ಸಹ ಪ್ರತಿ ಕ್ಷಣವೂ ಸಹ ಯೇಸು ಕ್ರಿಸ್ತನನ್ನು ಪಾಪದಲ್ಲಿ ಸಿಕ್ಕಿಸಬೇಕು ಎಂಬುದಾಗಿ ಪ್ರಯತ್ನ ಮಾಡ್ತಾ ಇದ್ದ ಯಾವಾಗಲೂ ಅನೇಕ ವೇಳೆ ಆತನು ರೆಸ್ಟ್ ಮಾಡ್ತಿರಲಿಲ್ಲ ಸೈತಾನನು ವಿರಮಿಸಲೇ ಇಲ್ಲ ಸೈತಾನನು ಗೊತ್ತುಂಟು ಯೇಸು ಕ್ರಿಸ್ತನು ಒಂದು ಇದರಲ್ಲಾದರೂ ಪಾಪ ಮಾಡಿದರೆ ಸಾಕು ಒಂದಿದ್ರಲ್ಲಿ ತಪ್ಪಿದರೆ ಸಾಕು ಮಾತಿನಲ್ಲಾದರೂ ತಪ್ಪಿದರೆ ಸಾಕು ಕ್ರಿಯೆಲ್ಲಾದರೂ ತಪ್ಪಿದರೆ ಸಾಕು ಆತನು ರಕ್ಷಕನಾಗಿರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಸೈತನ್ನು ಗೊತ್ತುಂಟು ಅದಕ್ಕೆ ಪ್ರತಿ ಕ್ಷಣ ಕ್ಷಣವೂ ಸಹ ಕ್ರಿಸ್ತನನ್ನು ಅನೇಕ ವಿಧ ವಿಧವಾದ ರೀತಿಯಲ್ಲಿ ಸೈತನ್ನು ಶೋಧನೆಗೆ ಕ್ರಿಸ್ತನನ್ನು ಒಳಪಡಿಸಿದ ಆದರೆ ಯೇಸು ಕ್ರಿಸ್ತನು ಎಲ್ಲವುಗಳಲ್ಲಿ ಸಹ ಆತನು ಗೆದ್ದು ಜಯಶಾಲಿಯಾದ ನಮ್ಮಗಳಿಗೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಸವಾಲುಗಳು ಸೈತನ್ ನಮಗೆ ತರುವಂತವನಾಗಿದ್ದಾನೆ ಅನೇಕ ವಿಧವಾಗಿರ್ತಕ್ಕಂಥ ಸವಾಲುಗಳು ಆತನು ಕ್ರಿಸ್ತನನ್ನು ಬಿಟ್ಟಿಲ್ಲ ಕ್ರಿಸ್ತನ ಅನುಯಾಯಿಗಳನ್ನು ಸಹ ಸೈತಾನನು ಬಿಡುವುದಿಲ್ಲ ಆದರೆ ಒಂದು ಶುಭವರ್ತಮಾನವೇನೆಂದರೆ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ವಿಷಯವೇನೆಂದರೆ ಸೈತಾನನು ಸೋಲಿಸಲ್ಪಟ್ಟಿರ್ತಕ್ಕಂಥವನು ಸೈತಾನನು ಸೋತುಹೋದವನಾಗಿದ್ದಾನೆ ಕ್ರಿಸ್ತನಲ್ಲಿ ಇದ್ದು ಸೈತಾನನ್ನು ಜಯಿಸುವ ಶಕ್ತಿಯನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆ ಯೇಸು ಕ್ರಿಸ್ತನು ಯಾವಾಗಲೂ ಕ್ರಿಸ್ತನಿಗೆ ಸಹಕರಿಸಲಿಕ್ಕೆ ದೇವೂತರು ಆತನೊಂದಿಗೆ ಇರ್ತಾಯಿದ್ರು ಯಾವಾಗಲೂ ಅವರು ಇದ್ದರು ಆದರೂ ಸಹ ಅನೇಕ ಒಂದು ಶೋಧನೆಗಳನ್ನು ಸಹ ಆತನ ಎದುರಿಸಬೇಕಾಯಿತು ನಮಗೂ ಸಹ ದೇವರು ವಾಗ್ದಾನ ಮಾಡಿದ್ದಾರೆ ದೇವದೂತರು ನಮ್ಮನ್ನು ನಡೆಸುತ್ತಾರೆಂಬುದಾಗಿ ಆತನಲ್ಲಿ ಭಯಭಕ್ತವರ ಸುತ್ತಲೂ ದೇವತರು ಕಾಯ್ದು ಕಾಪಾಡ್ತಾರೆ ಎಂಬುದಾಗಿ ಆದರೂ ಶೋಧನೆಗಳನ್ನು ನಾವು ಎದುರಿಸಲೇಬೇಕಾಗ್ತದೆ ಕ್ರಿಸ್ತನು ಸಹ ಆತನ ಜೀವನದಲ್ಲಿ ಅನೇಕ ಶೋಧನೆಗಳನ್ನು ಆತನ ಎದುರಿಸ್ತಾನೆ ಆತನ ಸಹೋದರರು ತಪ್ಪು ಮಾಡ್ತಿರ್ತಾರೆ ಆದರೂ ಸಹ ಅದಕ್ಕೆ ಆತನು ರೋಷಗೊಳ್ಳದೆ ಆತನು ಅವೆಲ್ಲವುಗಳನ್ನು ಸಹ ಅವು ಎಲ್ಲವುಗಳ ವಿಷಯದಲ್ಲಿ ವಾಕ್ಯ ಈಗ ಹೇಳ್ತದೆ ಈ ರೀತಿ ಮಾಡಬಾರ್ದು ಎಂಬುದಾಗಿ ಆತನು ಹೇಳ್ತಾ ಇದ್ದ ಮತ್ತು ಆತನು ವಾಸಿಸಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಒಂದು ಜೀವಿಸುವಂಥ ಒಂದು ಪ್ರದೇಶ ಆ ಚಿಕ್ಕ ಪಟ್ಟಣ ಎಂಥದ್ದಾಗಿತ್ತಂದರೆ ಅದರ ಕುರಿತಾಗಿ ವಾಕ್ಯ ಹೇಳ್ತದೆ ಯುವಹನ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ತಾರನೇ ವಚನ ಯೋಹಾನನ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯದ ನಲವತ್ತ ಆರನೇ ವಚನದಲ್ಲಿ ಇಲ್ಲಿ ಯೇಸು ಕ್ರಿಸ್ತನು ಫಿಲಿಪನನ್ನು ನೋಡ್ತಾನೆ ಫಿಲಿಪ್ಪನನ್ನು ಕಂಡ ನಂತರ ಫಿಲಿಪ್ಪನ ಹೋಗಿ ನತಾನೇಲನಿಗೆ ಹೇಳ್ತಾನೆ ನಾವು ಎದುರು ನೋಡುತ್ತಿದ್ದಂಥ ಪ್ರವಾದಿಗಳು ಹೇಳಿರ್ತಕ್ಕಂಥ ಮೆಸ್ಸಿಯನ್ನು ಬಂದಿದ್ದಾನೆ ಆತನು ಯಾರು ಅಲ್ಲ ಯೋಸೆಫನ ಮಗನಾಗಿರ್ತಕ್ಕಂಥ ನಜರೇತನ ಯೇಸು ನೋಡೋಣ ಬಾ ಅಂತೇಳಿ ಕರೆಯುವಾಗ ನತಾನೇಲನ್ನು ಹೇಳುವಂಥ ಮಾತು ನೋಡಿ ಯೋಹನ ಸ್ವಾರ್ತೆ ಒಂದನೇ ಅಧ್ಯಾಯದ ನಲವತ್ತಾರನೇ ವಚನದಲ್ಲಿ ನತಾನೇಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಅಂದರೆ ಆ ನಜರೇ ತಿನ್ನುವಂಥದ್ದು ದುಷ್ಟತಳದಿಂದ ಕೂಡಿರ್ತಕ್ಕಂಥ ಪಟ್ಟಣವಾಗಿತ್ತದು ಅಲ್ಲಿರ್ತಕ್ಕಂಥ ಯವನಸ್ಥರಾಗಲಿ ಅಥವಾ ಬಾಲಕರುಗಳಾಗಲಿ ಎಲ್ಲರೂ ಸಹ ಅವರು ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿರ್ತಕ್ಕಂಥವರಾಗಿದ್ದರು ಅಲ್ಲಿರ್ತಕ್ಕಂಥ ಒಂದು ಆತ ಪ್ರದೇಶದಲ್ಲಿ ಆತನು ವಾಸ ಮಾಡುತ್ತಿದ್ದಾಗಿಯೂ ಸಹ ಆತನು ಯಾವ ರೀತಿ ಬೆಳೆದನಂತಂದರೆ ಕೆಸರಿನ ಮಧ್ಯದಲ್ಲಿ ಬೆಳೆಯುವ ಕಮಲದೋಪಾದಿಯಲ್ಲಿ ಆತನು ಬೆಳೆದ ಅರಳಿದ ಗಾಢಾಂಧಕಾರದ ಕತ್ತಲೆಯಲ್ಲಿ ಉದಯಿಸುವ ಸೂರ್ಯನೋಪಾದಿಯಲ್ಲಿ ಆತನು ದುಷ್ಟನ ಮಧ್ಯದಲ್ಲಿ ಆತನು ಪುಷ್ಟನಾಗಿ ನೀತಿವಂತನಾಗಿ ಆತನು ಜೀವಿಸಿದ ಎಂಥ ಮಹತ್ವ ಆಗಿರ್ತಕ್ಕಂಥ ಒಂದು ವಿಷಯ ಇದು ಆ ಒಂದು ಸಂದರ್ಭದಲ್ಲಿ ಅನೇಕ ಒಂದು ದುಷ್ಟರಾಗಿರ್ತಕ್ಕಂಥ ಯುವಕರು ಆತನ ಸಮಕಾಲೀನವರು ಆತನನ್ನು ಆಡ್ಕೊಳ್ತಾ ಇದ್ದರು ಯೇಸು ಕ್ರಿಸ್ತನು ಆ ಬಾಲ್ಯ ಜೀವನದಲ್ಲಿ ತನ್ನ ಸ್ನೇಹಿತರು ಅಥವಾ ತನ್ನ ಸಮಕಾಲೀನವರು ಮಾಡುವ ಕೆಲಸಗಳನ್ನು ಆತನು ಮಾಡದೆ ನಿರಾಕರಿಸುವ ಸಮಯದಲ್ಲಿ ಅವರು ಏನು ಅಂದರಂತೆ ಆವಾಗ ಆ ಒಂದು ಬಾಲ್ಯದಲ್ಲಿ ನೀನು ಹೇಳಿ ಅಂತೇಳಿ ಹೇಳ್ತಿರಂತೆ ಯಾಕೆ ಯಾಕೆ ಆ ರೀತಿ ಕರೀತಾ ಇದೀರಂತಂದರೆ ಈತನು ಸತ್ಯವನ್ನು ಅನುಸರಿಸುವಂಥ ಮನಸ್ಸು ಮಾಡಿದ್ದಾನೆ ಆದರೆ ಆತನ ಸಮಕಾಲೀನತ ಸಮಕಾಲೀನ ಯುವಕರು ಅಸತ್ಯವನ್ನು ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಅವರು ಮುಂದೋಗ್ತಾ ಇದ್ದಾರೆ ಇವತ್ತು ಸಮಾಜದಲ್ಲಿ ಈಗಲೂ ಸಹ ಹಾಗೆ ಸತ್ಯವನ್ನು ಹಿಂಬಾಲಿಸುವಂಥವರುಗಳಿಗೆ ಸುಳ್ಳನ್ನು ಆಡಬಾರದು ಅಥವಾ ಸುಳ್ಳನ್ನು ಹೇಳಬಾರದು ಎಂದು ಹೇಳುವಂಥವರುಗಳಿಗೆ ವಿರೋಧತೆಗಳು ಜಾಸ್ತಿ ಸತ್ಯ ನಿಂಬಾಲಿಸದೆ ವಿರೋಧತೆಗಳು ಜಾಸ್ತಿ ಒಂದು ವೇಳೆ ಕೆಲವು ಸಮಯಗಳಲ್ಲಿ ನಮ್ಮನ್ನು ಸಹ ಅನೇಕರು ಏನು ಹೇಳ್ತಾರೆ ನಮ್ಮನ್ನು ಅಂತಂದರೆ ಸತ್ಯವನ್ನು ನಿಂಬಾಲಿಸುವಂಥವರೆಲ್ಲರನ್ನೂ ಹೇಳಿಗಳು ಅಂತ ಹೇಳ್ತಾರೆ ಯಾಕೆ ನಿಮ್ಮ ಕಲೆ ಏನಾಗುವುದಿಲ್ಲ ಈ ಲೋಕದ ಒಂದು ಎಂಜಾಯ್ಮೆಂಟ್ ಅಂತಲೇ ಹೇಳ್ತಾರೆ ಸಂತೋಷ ಆರಾಮದಾಯಕವಾಗಿರ್ತಕ್ಕಂಥ ವಿಲಾಸಮಯವಾಗಿರ್ತಕ್ಕಂಥ ಜೀವನವನ್ನು ಅನುಭವಿಸುವ ಅವಕಾಶವನ್ನು ಕಳೆದುಕೊಳ್ತಾ ಇದ್ದೀರಿ ಎಂಬುವಂಥ ಒಂದು ಶೈತನ ಒಂದು ಪ್ರಚೋದನಗಳಿವೆಯಲ್ಲ ಆದರೆ ವಾಸ್ತವಕ್ಕೆ ಅದು ನಾಶನಕ್ಕೆ ಹೋಗುವಂಥ ಮಾರ್ಗ ವಾಕ್ಯದಲ್ಲಿ ವಾಕ್ಯದಲ್ಲಿರ್ತದೆ ಇಕ್ಕಟ್ಟಾದ ಬಾಗಿಲಿನಿಂದ ನೀವು ಪ್ರವೇಶಿಸಿರಿ ನಾಶನಕ್ಕೆ ಹೋಗುವಂಥ ಬಾಗಿಲು ಅದು ವಿಶಾಲವಾಗಿರ್ತಕ್ಕಂಥ ಬಾಗಿಲಾಗಿದೆ ಇಕ್ಕಟ್ಟಾಗಿರ್ತಕ್ಕಂಥ ಬಾಗಿಲು ಅಂದರೆ ವಾಕ್ಯಾನುಸಾರವಾಗಿ ನಡೆಯುವಂಥದ್ದು ಅದು ನಿತ್ಯ ಪರಲೋಕ ರಾಜ್ಯಕ್ಕೆ ಸೇರಿಸುವಂಥದ್ದಾಗಿದೆ ನೀವು ಯಾವ ಒಂದು ಮಾರ್ಗವನ್ನು ಆರಿಸಿಕೊಳ್ಳುವಂಥ ಮನಸ್ಸು ಮಾಡ್ತೀರಿ ಎನ್ನುವಂಥದ್ದು ನಿಮಗೆ ಬಿಟ್ಟಿರತಕ್ಕಂಥದ್ದು ಆತನು ವಾಕ್ಯದಲ್ಲಿ ಹೇಳ್ತದೆ ನೋಡಿ ಸತ್ಯವೇದದಲ್ಲಿ ಯೋಬನ ಗ್ರಂಥದಲ್ಲಿ ಯೋಬನ ಪ್ರವಾದನೆ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತ ಎಂಟನೇ ವಚನದಲ್ಲಿ ಯೋಬನ ಪ್ರವಾದನೆಯ ಗ್ರಂಥದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತೆಂಟನೇ ವಚನದಲ್ಲಿ ಈ ರೀತಿ ತಿಳಿಸುವಂಥದ್ದಾಗಿದೆ ವಾಕ್ಯದಲ್ಲಿ ನಾನು ಓದ್ತೇನೆ ಆಮೇಲೆ ಮನುಷ್ಯರಿಗೆ ಈಗೋ ಕರ್ತನ ಭಯವೇ ಜ್ಞಾನವು ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು ದುಷ್ಟತನವನ್ನು ಬಿಡುವುದೇ ವಿವೇಕ 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 ಅಂತಂದರೆ ಕೇವಲ ಮಾತುಗಳನ್ನು ಅಥವಾ ಈ ಲೋಕದ ಜ್ಞಾನವನ್ನು ಪಡೆದುಕೊಳ್ಳುವುದೇ ವಿವೇಕವಲ್ಲ ದುಷ್ಟತನವನ್ನು ಬಿಟ್ಟು ಬಿಡುವುದೇ ವಿವೇಕ ಅಂತ ಹೇಳಿ ಸತ್ಯವಿದ ತಿಳಿಸುವಂಥದ್ದಾಗಿದೆ ಕ್ರಿಸ್ತನು ದುಷ್ಟರ ಮಧ್ಯದಲ್ಲಿ ಆತನು ಜೀವಿಸಿ ಬೆಳೆದು ಇದ್ದರೂ ಆತನು ದುಷ್ಟತನವನ್ನು ಅಪ್ಪಿಕೊಳ್ಳಲಿಲ್ಲ ಅದನ್ನೇ ವಾಕ್ಯ ಹೇಳುತ್ತದೆ ಲೋಕದಲ್ಲಿರುವ ಇದ್ದರೂ ನಾವು ಲೋಕದವರಂತೆ ಆಗಿ ಇರಬಾರದು ಲೋಕದ ಒಂದು ಸೈತಾನನಿಗೆ ಸಂಬಂಧಿಸಿರ್ತಕ್ಕಂಥ ಕೃತ್ಯಗಳನ್ನು ನಾವು ಅನುಸರಿಸುವಂಥವರಾಗಿರಬಾರದು ವಾಕ್ಯ ಹೇಳ್ತದೆ ಲೋಕದಲ್ಲಿರುವವರಿಗಿಂತ ನಿಮ್ಮಲ್ಲಿರುವ ಆತನು ದೊಡ್ಡವನು ಆತನು ಸರ್ವಶಕ್ತನೂ ಆಗಿದ್ದಾನೆ ಪಾಪವನ್ನು ಯಾರು ಪ್ರೀತಿಸ್ತಾರೋ ಅವರು ಮರಣವನ್ನು ಪ್ರೀತಿಸುತ್ತಿದ್ದಾರೆ ಪಾಪವನ್ನು ಪ್ರೀತಿಸುವಂಥದ್ದು ಮರಣವನ್ನು ಪ್ರೀತಿಸಿದ ಹಾಗೆ ಬ್ರಹ್ಮಪುರದವರು ಬರೆದ ಪತ್ರಿಕೆ ಆರನೇದ ಅಧ್ಯಾಯದ ಇಪ್ಪತ್ತ್ ಮೂರನೇ ವಚನದಲ್ಲಿ ಹೇಳ್ತದೆ ಪಾಪವು ಕೊಡುವ ಸಂಬಳ ಮರಣ ಈ ಮರಣವು ಪಾಪದ ಪ್ರತಿಫಲವಾಗಿದೆ ಅದಕ್ಕೆ ಯೇಸು ಕ್ರಿಸ್ತನು ಯಾವುದೇ ರೀತಿಯಲ್ಲಿ ಆತನು ಪಾಪದೊಂದಿಗೆ ದುಷ್ಟತನದೊಂದಿಗೆ ಆತನು ರಾಜಿ ಮಾಡಿಕೊಳ್ಳಲಿಲ್ಲ ಯಾವಾಗಲೂ ಆತನ ರಾಜಿ ಮಾಡಿ ಮಾಡಿಕೊಳ್ಳಲಿಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಶೋಧಗಳನ್ನು ಆತ ಎದುರಿಸಿದನು ಕಷ್ಟಗಳನ್ನು ಆತ ಎದುರಿಸಿದನು ಆದರೆ ರಾಜಿ ಮಾಡಿಕೊಳ್ಳುವ ಮನಸ್ಸು ಮಾತ್ರ ಆತನು ಮಾಡಲಿಲ್ಲ ಈ ರೀತಿ ಆತನ ಸಹೋದರರು ಆತನನ್ನು ಆಳಿಸ್ತಿದ್ದಾರೆ ಅಥವಾ ಸಹ ಸಹಕಾರ ಮಾಡಲಿ ಮಾಡ್ತಾ ಇಲ್ಲ ಕುಟುಂಬದಲ್ಲಿ ವಿರೋಧತೆ ಬರ್ತಾ ಇದೆ ಹೊರಗಡೆ ಧರ್ಮ ಗುರುಗಳಿಂದ ವಿರೋಧತೆ ಬರ್ತಾ ಇದೆ ಈ ಆತನು ಯಾರ ಮೇಲೆ ಸಹ ದೂರ ಹೇಳಲಿಲ್ಲ ಆತನ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದ ಆತನು ನೆಮ್ಮದಿಯಾಗಿರ್ತಕ್ಕಂಥ ಸಮಯವನ್ನು ಎಲ್ಲಿ ಹೊಂದಿಕೊಳ್ತಿದ್ದಂತಂದರೆ ಆತನು ಪ್ರಕೃತಿಯಲ್ಲಿ ಆತನು ನೆಮ್ಮದಿಯನ್ನು ಕಂಡುಕೊಳ್ತಿದ್ದಂತೆ ಆತನ ದಿನವನ್ನು ಯಾವ ರೀತಿ ಆರಂಭ ಮಾಡ್ತಿದ್ದಂತೆಂದ್ರೆ ಹೊರಗಡೆ ಏಕಾಂತದ ಪ್ರದೇಶದಲ್ಲಿ ಆತನು ಹೋಗ್ತಾ ಇದ್ದ ಪ್ರಕೃತಿಯ ಮಧ್ಯೆ ಹೋಗಿ ಆತನು ಮರಗಳ ಕೆಳಗಡೆ ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಬೆಳಗ್ಗೆ ಹೋಗಿ ಆತನು ಪ್ರಾರ್ಥನೆ ಮಾಡ್ತಾಯಿದ್ದ ಮತ್ತು ವಾಕ್ಯವನ್ನು ಅಧ್ಯಯನ ಮಾಡ್ತಾ ಇದ್ದಂತೆ ಆ ನಂತರ ಆತನು ಪ್ರಾರ್ಥನೆ ವಾಕ್ಯದ ಅಧ್ಯಯನ ಧ್ಯಾನದೊಂದಿಗೆ ಆತನು ದಿನವನ್ನು ಆರಂಭ ಮಾಡ್ತಾಯಿದ್ದಂತೆ ಜನರ ಮಧ್ಯದಲ್ಲಿ ಆತನು ಹೋಗ್ತಾ ಇದ್ದಂತೆ ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತೇವೆ ಆತನು ಸೂರ್ಯೋದಯಕ್ಕೆ ಮುಂಚೆ ಆತನು ಎದ್ದು ಬೆಳಗಿನ ಜಾವದಲ್ಲಿ ಇನ್ನೂ ಕತ್ತಲಿರುವಾಗಲೇ ಅಥವಾ ಇನ್ನೂ ಯಾರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಶುರು ಆಗುವುದಕ್ಕೆ ಮೊದಲೇ ಮುಖ್ಯವಾಗಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಇತರ ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ಮೊದಲು ಆತನು ಪ್ರಾರ್ಥನೆ ಮಾಡುವುದಕ್ಕೆ ದೇವರೊಂದಿಗೆ ಸಮಯ ಅಂದರೆ ತಂದೆಯಾದ ದೇವರೊಂದಿಗೆ ಆತನ ಸಮಯವನ್ನು ಕಳೆಯಲು ಆತನು ಪ್ರತ್ಯೇಕವಾಗಿ ಹೋಗ್ತಾ ಇದ್ನು ಇವತ್ತು ಊಟ ಮಾಡದಿದ್ದರೆ ವ್ಯಕ್ತಿಗಳಿಗೆ ನಿಶಕ್ತಿ ಬರುವುದು ಹಾಗೆಯೇ ದೈಹಿಕವಾಗಿರ್ತಕ್ಕಂಥ ಬಲವನ್ನು ಹೊಂದಿಕೊಳ್ಳಬೇಕಾದರೆ ಯಾವ ರೀತಿ ಆಹಾರವು ನಮಗೆ ಅಗತ್ಯವೋ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಳ್ಳಬೇಕಾದರೆ ವಾಕ್ಯವೆಂಬುವಂಥ ಆಧ್ಯಾತ್ಮಿಕ ಆಹಾರ ಬಹಳ ಪ್ರಾಮುಖ್ಯ ಒಂದು ವೇಳೆ ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಹಾರವನ್ನು ನಾವು ಭುಜಿಸ್ತಾ ಇಲ್ಲ ಅದನ್ನು ಸೇವಿಸ್ತಾ ಇಲ್ಲ ಅಂತಂದರೆ ಖಂಡಿತವಾಗಲೂ ಆಧ್ಯಾತ್ಮಿಕತೆಯಲ್ಲಿ ನಾವು ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಇದು ಯಾವ ರೀತಿ ಇರ್ತದೆ ಅಂತಂದರೆ ವಾಕ್ಯದ ಧ್ಯಾನ ಇಲ್ಲ ಮತ್ತು ಪ್ರಾರ್ಥನೆ ಜೀವಿತವಿಲ್ಲ ಅಂತಂದರೆ ಬಂಡೆಯ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನೆಗೆ ಸಮಾನವಾಗಿರುವಂಥವರಾಗಿ ಇರುವ ಇರದೆ ನೆಲದ ಮೇಲೆ ಆ ಮಣ್ಣಿನ ಮೇಲೆ ಉಸುಗಿನ ಮೇಲೆ ಮನೆ ಕಟ್ಟಿರತಕ್ಕಂಥ ಬುದ್ಧಿಹೀನಿಗೆ ಸಮಾನವಾಗಿರ್ತಾರೆ ಆವಾಗ ಮಳೆ ಬಂದು ಮತ್ತು ಸುಂಟರ ಗಾಳಿ ಬೀಸಿ ಆ ಮನೆಯ ಮೇಲೆ ಮನೆಗೆ ನೀರನ್ನು ನೀರು ಹೊಡೆದಾಗ ಅದು ಕುಸಿದು ಬಿದ್ದೋಗ್ತದೆ ಅಂದರೆ ಇರೋ ಈ ಲೋಕದಲ್ಲಿ ಕಷ್ಟಗಳು ದುಃಖ ಹಿಂಸೆ ನೋವು ಅವಮಾನ ಯಾವುದಾರಾದ್ರೂ ಬಂದಾಗ ಆ ಒಂದು ನಂಬಿಕೆಯ ಬೇರಿಲ್ಲದ ಪ್ರಯುಕ್ತವಾಗಿ ಅನೇಕರು ಬಿದ್ದೋಗ್ತಾ ಇದ್ದಾರೆ ಸೊ ವಾಕ್ಯದಲ್ಲಿ ನಾವು ಬೇರೂ ಒಂದು ವಿಷಯ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಆತನು ಎಲ್ಲ ರೀತಿಯಾಗಿರ್ತಕ್ಕಂಥ ಜನರನ್ನು ಆತನು ಆದುಹೋದ ಈ ಜೀವನದಲ್ಲಿ ಈ ಲೋಕದ ಭೂಯಾತ್ರೆಯಲ್ಲಿ ಕ್ರೂರಿಗಳನ್ನು ಆತನು ಆದುಹೋದ ಅವರನ್ನು ಸಂಧಿಸಿದ ಮತ್ತು ಸಮಾರಿಯದವರನ್ನು ಸಹ ಆತನು ಸಂಧಿಸಿದ ಮತ್ತು ಕುಷ್ಠ ರೋಗದಿಂದ ತುಂಬಿರ್ತಕ್ಕಂಥವನ್ನೂ ಆತನು ಸಂಧಿಸಿದ ಎಲ್ಲರನ್ನೂ ಸಹ ಆತನು ಸಂಧಿಸಿ ಎಲ್ಲರನ್ನು ಸಾಂತ್ವನ ನೀಡುವಂಥ ಮಾತುಗಳನ್ನು ಎಲ್ಲರಿಗೆ ಆತನು ತಿಳಿಸ್ತಾನೆ ಯಾರನ್ನು ಸಹ ಆತನು ಯಾವತ್ತೂ ನೀನು ಅಯೋಗ್ಯ ನೀನು ಕೆಲಸಕ್ಕೆ ಬಾರದವನು ನಿನ್ನ ಕೆಲಸಕ್ಕೆ ಬಾರದವಳು ಎಂದು ಆತನು ಯಾವತ್ತೂ ಹೇಳಲಿಲ್ಲ ಆತನು ಹೇಳ್ತಾನೆ ನಿಮ್ಮಲ್ಲಿರ್ತಕ್ಕಂಥ ತಲಾಂತುಗಳನ್ನು ದೇವರ ನಾಮಹಿಮಾತ್ವವಾಗಿ ಉಪಯೋಗಿಸ್ಕೊಳ್ಳಿರಿ ಆತನೆಲ್ಲರಿಗೂ ಹೇಳುವಂಥದ್ದು ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಎಂಬುದಾಗಿ ನೋಡಿ ಮನುಷ್ಯರಾಗಿ ಮನುಷ್ಯರಲ್ಲಿ ಮನುಷ್ಯನಾಗಿ ಆತನು ಜೀವಿಸುವಾಗ ಒಬ್ಬ ಮನುಷ್ಯನ ಅಂದರೆ ಹೀಗೆ ಮನುಷ್ಯರಾಗಿ ನಾವು ಬೆಳೀತಿರ್ತೇವೆ ಆ ಬೆಳೆಯುವಂಥ ಒಂದು ಜೀವನದ ಹಂತ ಹಂತದಲ್ಲೂ ಸಹ ಈ ರೀತಿ ಜೀವಿಸಬೇಕೆಂಬುದಾಗ ಆತನು ಜೀವಿಸಿ ತೋರಿಸಿದ ಕೇವಲ ಮಾತಾಡುವುದು ಮಾತ್ರವಲ್ಲ ಆ ಒಂದು ಮಾತಿಗೆ ತಕ್ಕಂತೆ ನಡೆಯುವುದು ಬಹಳ ಪ್ರಾಮುಖ್ಯವಾಗಿದೆ ಯೇಸು ಕ್ರಿಸ್ತನು ತನ್ನ ಜೀವನದಲ್ಲಿ ಆತನು ಮಾತಾಡುವುದು ಮಾತ್ರವಲ್ಲ ಆತನು ಮಾತಿನಂತೆ ನಡೆದನೆನ್ನುವಂಥದ್ದು ನಾವು ಕಲಿಬೇಕಾಗಿದೆ ಮತ್ತು ಆತನು ಎಲ್ಲರಿಗೂ ಸಹ ಈ ಒಂದು ಆತನು ಮಾಡುವಂಥ ಒಳ್ಳೆಯ ಕೆಲಸಗಳನ್ನು ಯಾರೂ ಸಹ ಅವರ ಧರ್ಮ ಗುರುಗಳಾಗಲಿ ಮತ್ತು ಕುಟುಂಬದವರಾಗಲಿ ಆತನ ಸಹೋದರ ಯಾರು ಸಹ ನಿಲ್ಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಆತನ ಲೋಕಕ್ಕೆ ಬೆಳಕಾಗಿರಬೇಕಾಯಿತು ಆ ಬೆಳಕಿನೋಪಾದಿಯೆಲ್ಲ ಆತನು ಆತನು ಬೆಳಗ್ಗೆ ಅನೇಕರನ್ನು ಬೆಳಗಿಸಿದ ಆತನ ಕ್ರಿಸ್ತನ ಹೆಜ್ಜೆ ಜಾಣೆಯಲ್ಲಿ ನಾವೆಲ್ಲರೂ ನಡೆಯುವಂತೆ ದೇವರು ನಮಗೆ ಸಹಾಯ ಮಾಡಲಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪಲ್ಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯೇ ಕ್ರಿಸ್ತನ ಹೆಜ್ಜೆ ಜಾರಣೆಯಲ್ಲಿ ನಾವು ನಡೆಯುವ ಹಾಗೆ ನಿಮ್ಮ ನಾಮ ಮಹಿ ಜೀವಿಸುವಂತ ಸಹಾಯ ಮಾಡಿರಿ ಯೇಸು ನಾಮದಲ್ಲಿ ಬೀಳುತ್ತೇವೆ ತಂದೆಯೇ ಆಮೇನ್